ಪಾರ್ಟಿಗೆ ಸೇ ಆಗ್ಲಿ. ಯಾಕೆ ಅಂದ್ರೆ ನಾನು ಓಕೆ ಆ ವಿಚಾರ ಕೂಡ ನಿಮಗೆ ಗೊತ್ತಾಗಬೇಕು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕಷ್ಟದಲ್ಲಿರೋ ಹೆಣ್ಮಕ್ಕಳು, ನಮ್ಮ ರಾಜ್ಯದಲ್ಲಿ 1.5 ಲಕ್ಷ ಹೆಣ್ಮಕ್ಕಳು ಬೀದಿಯಲ್ಲಿದ್ದಾರೆ. ಓಕೆ, ನಾನು 4-5 ಆರ್ಗನೈಸೇಷನ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಕೂಡ ಇಲ್ಲ. ಅಂದ್ರೆ ಅವ್ರಿಗೆ ಯಾವುದೇ ತರಹದ ಸೌಲಭ್ಯಗಳು ಇಲ್ಲ. ಓಕೆ, ಡೈರೆಕ್ಟ್ಲಿ ಹೇಳೋಕೆ ಇಷ್ಟಪಡ್ತೀನಿ, ವೈಶ್ಯವೃತ್ತಿಯಲ್ಲಿರೋ ಹೆಣ್ಮಕ್ಕಳಿಗೋಸ್ಕರ ಅವ್ರ ಬೇಸಿಕ್ ಹ್ಯೂಮನ್ ರೈಟ್ಸ್ಗೆ ನಾನು ಫೈಟ್ ಮಾಡ್ತೇನೆ. 1 ವರ್ಷ ನಾನು ಫೈಟ್ ಮಾಡಿದೆ, ಅವ್ರಿಗೆ ತುಂಬ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಕೊಟ್ಟೆ, ಆದ್ರೆ ನಮ್ಗೆ ಏನು ಸಿಗಲಿಲ್ಲ ಅವ್ರಿಗೋಸ್ಕರ. ಅವ್ರಿಗೆ ಏನಂದ್ರೆ ತುಂಬಾ ಬೇಜಾರಾಯ್ತು, ಯಾಕೆಂದ್ರೆ 90% ಹೆಣ್ಮಕ್ಳು ಅದರಿಂದ ಮದುವೆ ಆಗಿರೋ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಫ್ಯಾಮಿಲೀಸ್ ಇಲ್ಲ. ಏನಂದ್ರೆ ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತು, ಮಕ್ಕಳಾಯ್ತು, ಲೈಫಲ್ಲಿ ಒಂದು ತೊಂದರೆ ಬಂದ್ರೆ ಅಂದ್ರೆ ಯಾವುದು ಕೆಲಸ ಆಗಿ ಗೊತ್ತಿಲ್ಲ.